सोलापूर क्षेत्रातील भाजपचे उमेदवार अण्णासाहेब जोल्ले हे 1,14,000 मतांनी यशाचे शिखर गाठले आहेत. चिक्कोडी मतक्षेत्रामध्ये लोकसभा निवडणुकीत काँग्रेस उमेदवार माजी सांसद प्रकाश हुक्केरे निवडणुकीत उतरले होते आणि बीजेपी पक्षातून अण्णासाहेब जोल्ले हे पहिलीच वेळ निवडणुकीत उतरले होते. या आधीच्या निवडणुकीमध्ये प्रकाश हुक्केरे यांचे सुपुत्र गणेश हुक्केरेने अण्णासाहेब जोल्ले यांना हरवले होते. पण आता लोकसभा निवडणुकीमध्ये प्रकाश हुक्केरे यांना 1,14,000 मतांनी हरवले आहेत. अण्णासाहेब जोल्ले यांनी शैक्षणिक क्षेत्रात मोठे योगदान केले आहे. जिंकण्याची आशा तितकी नसून ही जिंकणार या विश्वासाने मोदींच्या विचारावर कार्य करून त्यांनी आज हे यश मिळवले आहे. त्यांचे हे यश इतिहासात नोंदवल्यासारखे आहे. याबद्दल त्यांनी आपले प्रतिक्रिया KNN सिटी न्यूजशी मांडल्या आहेत. चिक्कोडी लोकसभेयिंद ಬಹುತೇಕ ಈಗ 100,000 ಮೇಲ್ಪಟ್ಟು ಈಗಾಗಲೇ ಲೀಡ್ ಆಗಿದೆ. 12-13 ರೌಂಡ್ದಲ್ಲಿ ಇನ್ನು ಬರೀ ಆಫೀಷಿಯಲ್ಲಿ ಡಿಕ್ಲೇರ್ ಮಾಡೋದು ಅಷ್ಟೇ ಬಾಕಿ ಅದ. ಗೆಲುವು ನಿಶ್ಚಿತ ಮೊದಲಿಂದ ಕೂಡ ಹೇಳ್ತಾ ಇದ್ದೆ ನಾನು. ಇವತ್ತು ಹಿಂದಿನ 5 ವರ್ಷ ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸ, ಮೋದಿಜಿಯವರು ಅಲ್ಲಿ ಮತ್ತು ಇಲ್ಲಿ ಈ ಭಾಗದಲ್ಲಿ ನಮ್ಮ ಎಲ್ಲ ಶಾಸಕರು, ಸಂಸದರು ಮತ್ತು ಎಲ್ಲ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರು ಮಾಡಿದಂಥ ಒಂದು ಒಳ್ಳೆಯ ಕೆಲಸದ ಇದು ಒಂದು ಎಲ್ಲ ಕಾರ್ಯಕರ್ತರು ಗೆಲ್ಲುವಂತ ನನ್ನ ಬಯಸ್ತೇನೆ. ಯಾಕಂದ್ರೆ ಮೊದಲಿಂದ ಹೇಳ್ತೀನಿ, ನಾನು 100,000 ಮೇಲ್ಪಟ್ಟು ನಾವು ಆಶೆ ಬರ್ತೀನಿ ಅಷ್ಟು ವಿಶ್ವಾಸ ಇತ್ತು. ನೀವು ಇವತ್ತು ನೋಡ್ತಾ ಇದ್ದೀರಿ ಈಗಾಗಲೇ ಬಹುತೇಕ 12ನೇ ರೌಂಡ್ಗೆ 100,000-2,000 ಲೀಡನ್ನು ನಾನು ಹೊಂದಿದ್ದೇನೆ. ಇನ್ನೂ ಕೂಡ ಲೀಡ್ ಹೆಚ್ಚಾಗ್ತದೆ. ಅದು ಎಷ್ಟಾಗ್ತದೆ ಹೆಚ್ಚಾಗ್ತದೆ ಅಂತ ಇನ್ನೂ ಒಂದು ತಾಸಿನಲ್ಲಿ ರಿಸಲ್ಟ್ ಪೂರ್ತಿಯಾಗಿ ಹೊರಬೀಳ್ತದೆ. ಆದ ಕಾರಣ ಇವತ್ತು ಜನರು ಏನು ನಾನು ಹೇಳ್ತಿದ್ದೆವು, ಬಹಳಷ್ಟು ಜನ ವಿರೋಧಕರಿಗೆ ಕೂಡ ಟೀಕಾ ಮಾಡ್ತಿದ್ರು, ಏನು ಇವರು ಎಲ್ಲದರಲ್ಲಿ ಸುದ್ದಿದ್ದಾರೆ ಇಲ್ಲಿ ಹೆಂಗೆ ಬರ್ತಾರೆ ಅಂತ. ಆದರೆ ನಾನು ಹೇಳ ಬಯಸಿದ್ದೆ, 7 ಸಲ ಗೆದ್ದವ್ರು ಸೋಲಲೇಬೇಕಾಗ್ತದೆ. ಮತ್ತು ಸಾಕಷ್ಟು ಸಲ ಅವರು ಕೂಡ ಸೋತಿದ್ರು, ಮತ್ತು ಎಲ್ಲ ಸೋತವ್ರು ಕೂಡ ಬರಬಾರ್ದು ಅಂತ ಎಲ್ಲೂ ಏನು ಇದಿಲ್ಲ. ಎಲ್ಲ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಒಮ್ಮಿಲ್ಲೊಮ್ಮೆ ಗೆಲುವು ಇದ್ದೇ ಇರ್ತದೆ. ಯಾಕಂದರೆ ಭಗವಾನ್ ಕಿ ಪಾಸ್ ದೇರ್ ಹೈಲೈಕೇನು ಅಂದೇರ್ ನೈ, ಇದೇ ಒಂದು ಉದಾಹರಣೆ ನಾನು ಹೇಳ್ಬೋದು ಇಲ್ಲಿ. ಆದ್ದರಿಂದ ನಾನು ಮತ್ತೊಮ್ಮೆ ಎಲ್ಲ ನನ್ನ ಕಾರ್ಯಕರ್ತರಿಗೂ ಮತ್ತು ಸಂಸದರಿಗೂ ಶಾಸಕರಿಗೂ ಮಾಜಿ ಶಾಸಕರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಪ್ರಕಾಶ್ ಹುಕ್ಕೇರಿ ವ ಅಣ್ಣಾಸಾಹೇಬ್ ಜೊಲ್ಲೆ ಯಾಂಚತ್ ಮತಭೇದ ಹಾ ಆದಿಪಾಸೂನಚ ಹೋತಾ. ತ್ಯಾನಂತರ ತ್ಯಾನೀ ರಾಜಕಾರಣಾತ್ ಪ್ರವೇಶ ಕೇಲಾ. ಭಾಜಪ್ ಉಮೇದ್ವಾರ ಅಣ್ಣಾಸಾಹೇಬ್ ಜೊಲ್ಲೆ ಯಾಂಚ್ಯಾ ಪತ್ನಿ ಶಶಿಕಲಾ ಜೊಲ್ಲೆ ಯಾಂಚೆಹಿ ವಿಕಾಸ್ ಕಾರ್ಯ ಶ್ರೇಷ್ಠ ಆಹೆ. ಆಜ್ ಯಾ ಲೋಕಸಭಾ ನಿವಡಣುಕೀತ್ ಯಶ್ ಮಿಳವೂನ್ ಏಕ್ ಇತಿಹಾಸಚ್ ತ್ಯಾನೀ ರಚಲಾ ಆಹೆ.